ನಮಸ್ಕಾರ ಸರ್, ನನ್ನ ಹೆಸರು ಅಶ್ವಿನಿ ರಾಜನ್ ಅಂತ. ನಾನು ಕೋಲಾರ ಜಿಲ್ಲೆಯಲ್ಲೇ ಹುಟ್ಟಿ ಬೆಳೆದಿರುವಂತಹ ಒಂದು ಟ್ರಾನ್ಸ್ಜೆಂಡರ್ ಸಮುದಾಯ. ಇವತ್ತಿನ ದಿನ ನಾವು MLA ಎಂ ಪಿ ಸಾಹೇಬರಿಗೆ ನಾವು ಮನವಿ ಪತ್ರನ ಕೊಟ್ಟಿದ್ದೀವಿ. ಕಾರಣ, ನಾವು ಈಗಾಗಲೇ ನಾವು ಬೆಂಗಳೂರಲ್ಲಿ ಒಂದು ವೃದ್ಧಾಶ್ರಮ, ನಿರಾಶ್ರಿತರ ಮತ್ತು ವೃದ್ಧಾಶ್ರಮನ ನಡೆಸ್ತಾ ಇದ್ದೀವಿ. ಅದರಲ್ಲಿ ನಾವು ಆಲ್ರೆಡಿ 30 ಜನಕ್ಕೆ ನಾವು ಆಶ್ರಯ ಕೊಟ್ಟಿದ್ದೀವಿ, ಹಾಗೂ ನಾವು ಇನ್ನೂ ಬಾಡಿಗೆಗಳನ್ನ ಕಟ್ಟಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ನಾವು ಕೋಲಾರದಲ್ಲಿ ಕೂಡ ಒಂದು ಆಶ್ರಮನ ಕಟ್ಟಬೇಕು ಅಂತ ನಮ್ಮ ಒಂದು ಆಸಕ್ತಿಯಿಂದ ಇವತ್ತು ಮೆಮೊರಂಡಮ್ ಕೊಟ್ಟಿದ್ವಿ. ಇದರ ಜೊತೆಗೆ ನಾವು 2018ರಿಂದ ಹೈನುಗಾರಿಕೆಯಾಗಿ ನಾವು ಒಂದು ತಂಡವಾಗಿ ನಾವು ಸಂಕಲ್ಪ ಅಂತ ಒಂದು ಟ್ರಸ್ಟ್ ಅಡಿಯಲ್ಲಿ ನಾವು ಹೈನುಗಾರಿಕೆಯನ್ನು ಮಾಡ್ತಾ ಇದ್ವಿ. ಕಾರಣಾಂತರಗಳಿಂದ ನಮಗೆ ಸರ್ಕಾರದಿಂದ ಜಮೀನು ನಮಗೆ ಮಂಜೂರಾಗಿಲ್ಲ. ಹಾಗಾಗಿ ನಾವು ತಾತ್ಕಾಲಿಕವಾಗಿ ಅದನ್ನು ಮುಚ್ಚಬೇಕಾಯಿತು. ಸೊ ನಮ್ಮ ಒಂದು ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಒಂದು ಸ್ವಾವಲಂಬಿ ಜೀವನ ನಡೆಸೋಕ್ಕೋಸ್ಕರ ನಾವು ಘನತೆ ಗೌರವದಿಂದ ಬದುಕಕ್ಕೆ ನಮಗೆ ಹೈನುಗಾರಿಕೆನ ಮಾಡಬೇಕು, ಹಾಗೂ ನಾವು ಗೋಶಾಲೆ ಮಾಡಬೇಕು, ಮತ್ತು ನಮ್ಮಿಂದ ಸಮಾಜಕ್ಕೆ ಒಂದು ಸೇವೆ ಆಗಬೇಕು ಅನ್ನೋದಕ್ಕೆ ನಿರಾಶ್ರಿತರು ಮತ್ತು ವೃದ್ಧಾಶ್ರಮನ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಮನವಿ ಪತ್ರನ ಕೊಟ್ಟಿದ್ವಿ. 3-5 ಎಕರೆ ಜಮೀನನ್ನ ನಮಗೆ ಮಂಜೂರು ಮಾಡಿಕೊಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ MP ಸಾಹೇಬರಿಗೆ. ಅವರು ಕೂಡ ಅದನ್ನು ಮಾತಾಡೋಣ ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಚಾರಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ಸರ್. ಸರ್, ನಾವು 2018ರಿಂದ ನಾವು ಹೈನುಗಾರಿಕೆನ ಪ್ರಾರಂಭ ಮಾಡಿದ್ವಿ. ನೀವು ನೋಡಿರ್ಬೋದು, ಕೋವಿಡ್ ಫಸ್ಟ್ ಲಾಕ್ಡೌನಲ್ಲಿ ನಾವು ಎಲ್ಲ ಇಡೀ ದೇಶನೇ ಲಾಕ್ಡೌನ್ ಆಗಿದ್ರು ಕೂಡ ನಾವು ನಮ್ಮ ಕೆಲಸಗಳಲ್ಲಿ ನಾವು ತೊಡಗಿದ್ವಿ. ಹಾಲು ಕರೆಯೋದು, ಡೈರಿಗೆ ಹಾಕೋದು, ಮತ್ತು ನಮ್ಮ ಹಸುಗಳನ್ನ ನೋಡ್ಕೊಳ್ಳೋದು ಮಾಡ್ಕೊಂಡಿದ್ವಿ. ಸುಮಾರು 12 ಹಸು ನಮ್ಮಲ್ಲಿದ್ದವು. ಪ್ರತಿನಿತ್ಯ ನಾವು 80ರಿಂದ 100 ಲೀಟರ್ ಹಾಲುವರೆಗೂ ನಾವು ಹಾಲು ಡೈರಿಗೆ ಹಾಕ್ತಾ ಇದ್ವಿ. ಏನಾಯ್ತು ಅಂದರೆ, 2ನೇ ಲಾಕ್ಡೌನ್ ಬರ್ತಾ ಇದ್ದಂಗೆ 2 ಹಸುಗಳನ್ನ ಕದ್ದುಬಿಟ್ರು. ಒಂದು ಹಸು ಕರು ಹಾಕಿದ್ಮೇಲೆ ಒಂದು ಕ್ಯಾಲ್ಸಿಯಂ ಇದಾಗ್ಬಿಟ್ಟು ಲೋ ಆಗಿಬಿಟ್ಟು ಒಂದು ಹಸು ಸತ್ತೋಯ್ತು, ಮತ್ತು ಇನ್ನೊಂದು ಕರುನು ಪ್ಲಾಸ್ಟಿಕ್ ತಿಂದುಬಿಟ್ಟು ಕೆರೆಯಲ್ಲಿ ಸತ್ತೋಯ್ತು ಸರ್. ಅದರದ್ದು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸಿದ್ವಿ ನಾವು. ಅದರದ್ದು ಏನು ನಮಗೆ ದುಡ್ಡು ಬಂದಿಲ್ಲ. ಮತ್ತು ನಾವು ಏನು ಸರ್ಕಾರದ ಡೈರಿಗೆ ಏನು ಹಾಕ್ತಿದ್ವಿ ಹಾಲನ್ನ, ಅದರದ್ದು ನಮಗೆ ಇದು ಕೂಡ ಏನು ಸಬ್ಸಿಡಿ ಏನು ಬರ್ತಿತ್ತು ಹಾಲಿಗೆ, ಅದು ಕೂಡ ನಮಗೆ 5 ರೂಪಾಯಿ ಬರಬೇಕಾಯ್ತು ಲೀಟ್ರ್, ಅದು ಕೂಡ ಬಂದಿರಲಿಲ್ಲ ಸರ್. ಆ ಟೈಮಲ್ಲಿ ನಮಗೆ 2 ಹಸುನ ಕತ್ಕೊಂಡ್ಬಿಟ್ರು. ಯಾರು ಕದ್ರು ಅಂತಲೂ ನಮಗೆ ಇದಾಗಿಲ್ಲ. ನಮಗೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ನಮಗೆ ಸೌಲಭ್ಯ ಸಿಗಲಿಲ್ಲ. ಸೊ ಅದಾದಮೇಲೆ ನಮಗೆ ಏನಾಯಿತು ಅಂದರೆ, ಸರಿ ಈ ಒಂದು ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಬ್ಯುಸಿ ಇದ್ದಾರೆ, MLA ಆಗಿರ್ಬೋದು ಮತ್ತು ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಬ್ಯುಸಿ ಇದ್ದರು ಆ ಟೈಮಲ್ಲಿ. ಹಾಗಾಗಿ ನಾವು ಅದನ್ನು ಮತ್ತೆ ಕೇಳೋಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ಸೊ ಇತ್ತೀಚೆಗೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ನಾವು ಬರೀ ನಾವು ಟ್ರಾನ್ಸ್ಜೆಂಡರ್ ಸಮುದಾಯ ಬರೀ ಭಿಕ್ಷಾಟನೆಗೆ ಲೈಂಗಿಕ ವೃತ್ತಿಗೆ ಮಾತ್ರ ಸೀಮಿತ ಅಂತ ಜನರ ಭಾವನೆ ಇದೆ. ನಾವು ಬರೀ ಲೈಂಗಿಕ ವೃತ್ತಿಗೆ ಮತ್ತು ಏನು ಭಿಕ್ಷಾಟನೆಗೆ ಮಾತ್ರ ನಾವು ಸೀಮಿತ ಅಲ್ಲ. ನಾವು ಸಮಾಜಕ್ಕೆ ಸೇವೆ ಮಾಡ್ಬೋದು, ನಾವು ನಮ್ಮ ಭಾರತಕ್ಕೆ ನಮ್ಮಿಂದ ಆದಷ್ಟು ಸಹಾಯ ಸೇವೆಗಳನ್ನ ನಾವು ಮಾಡ್ಬೋದು ಅನ್ನೋ ನಮ್ಮ ಉದ್ದೇಶದಿಂದ ನಾವು ಈ ವೃದ್ಧಾಶ್ರಮ ಮತ್ತು ನಿರಾಶ್ರಿತರ ಆಶ್ರಮವನ್ನು ಮಾಡಿದ್ದೀವಿ. ಸೊ ಇದರಲ್ಲಿ ಹಲವಾರು ಜನಕ್ಕೆ ನಾವು ಆಶ್ರಯ ಕೊಟ್ಟಿದ್ದೀವಿ. ಬೆಂಗಳೂರಲ್ಲಿ ವರಿಣಪಾಳ್ಯದಲ್ಲಿ ನಾವು ಮಾಡಿದ್ದೀವಿ ಆಶ್ರಮನ ಅಭ್ಯಂಗ್ ಫೌಂಡೇಶನ್ ಅಡಿಯಲ್ಲಿ. ಸೊ ಅದೇ ರೀತಿಯಲ್ಲಿ ನಾವು ಕೋಲಾರದಲ್ಲಿ ಕೂಡ ಸುಮಾರು ಜನನ ನೋಡ್ಬೋದು. ನಾವು ಹಿರಿಯರು ಆಚೆ ಇದ್ದಾರೆ, ಅವರ ಬೀದಿಯಲ್ಲಿರೋರಿಗೆ ನಾವು ಸರಿಯಾದ ರೀತಿಯ ಒಂದು ಕ್ವಾಲಿಟೇಟಿವ್ ಸರ್ವಿಸ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಚಿಕ್ಕ ವಯಸ್ಸುಗಳಲ್ಲಿ ನಾವು ಮನೆಗಳಿಂದ ಹೊರಗಡೆ ಬಂದವರು, ಪ್ರೀತಿ ವಿಶ್ವಾಸ ಅಂದರೆ ಏನು, ಸಂಬಂಧ ಏನು ಅಂದರೆ ಏನು ಅಂತ ನಮಗಿಂತ ಇನ್ನೂ ಜಾಸ್ತಿ ಯಾರು ಗೊತ್ತಿರುತ್ತೆ, ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅದರ ಒಂದು ಕೊರತೆ ಇದ್ದವ್ರು ನಮಗೆ ನಮ್ಮ ಮನೆಯಲ್ಲಿ ಒಪ್ಪಿಗೆ ಇಲ್ಲದೆ ಒಪ್ಪೊಂದಿರ ಇದ್ದಿದ್ದ ಕಾರಣ ನಮಗೆ ಅದರ ಒಂದು ಇದು ಗೊತ್ತಿದೆ. ಸೊ ಹಾಗಾಗಿ ರೋಡಲ್ಲಿರುವಂತಹ ಹಿರಿಯರಿಗೆ, ನಿರಾಶ್ರಿತರಿಗೆ ನಾವು ಆಶ್ರಯ ಕೊಟ್ಟು ಅವ್ರಿಗೆ ಬೇಕಾಗಿರೋಂಥ ಸೌಲಭ್ಯಗಳನ್ನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಸರ್. ಸೊ ಅದೇ ರೀತಿಯಲ್ಲಿ ನಾವು ಆ ಒಂದು 3-5 ಎಕರೆ ಜಮೀನು ಕೊಟ್ಟರೆ ಅಲ್ಲಿ ನಾವು ಕೂಡ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನ ಕೂಡ ನಾವು ಟ್ರಾನ್ಸ್ಜೆಂಡರ್ ಸಮುದಾಯ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಮುದಾಯದವ್ರಿಗೆ ಕೂಡ ನಾವು ತರಬೇತಿಗಳನ್ನ ಕೊಟ್ಟು ಅಲ್ಲಿಂದ ಮೂಲಕ ಕೂಡ ಅವ್ರನ್ನ ಸ್ವಾವಲಂಬಿ ಜೀವನ ನಡೆಸೋಕ್ಕೋಸ್ಕರ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಸರ್. ಈಗ MP ಅವರು ಬರಕ್ಕೆ ಹೇಳಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಖಂಡಿತ ಸಾಹೇಬ್ರವರ ಆಫೀಸ್ಗೆ ಹೋಗ್ತೀವಿ, ಹೋಗಿ ಭೇಟಿ ಆಗ್ತೀವಿ. ಖಂಡಿತ ಭರವಸೆ ಇದೆ ಸರ್. ಯಾಕಂದರೆ ಈಗಾಗಲೇ ಎಲ್ಲ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೋಸ್ಕರ ಹಲವಾರು ಇದು ಸೌಲಭ್ಯಗಳನ್ನ ಪ್ಲ್ಯಾನ್ಗಳನ್ನ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಈಗಾಗಲೇ ಟ್ರಾನ್ಸ್ಜೆಂಡರ್ ಬಿಲ್ ಏನಿತ್ತು ಅದನ್ನು ಇದು ಮಾಡಿದೆ, ಮಂಜೂರು ಮಾಡಿದೆ. ಅದರಲ್ಲಿಂದ ನಮಗೆ ಏನೇನು ಸೌಲಭ್ಯಗಳಾಗಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಆಗಿದೆ. ಅದರಲ್ಲಿ ಸುಮಾರು ಜನಕ್ಕೆ ಓದೋಕ್ಕಾಗಿರಲಿ, ಸ್ವಾವಲಂಬಿ ಜೀವನ ಮಾಡಿಸೋಕ್ಕೆ, ಈ ಥರ ಹೈನುಗಾರಿಕೆಗಳು, ಸ್ವಯಂ ಸೇವಾ ಸಂಸ್ಥೆಗಳೇನು ಮಾಡಬೇಕು ಅಂತ ಇದ್ದೀವಿ. ಸೊ ಈ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ಇವತ್ತು MP ಅವರಿಗೆ ನಾವು ಈ ಒಂದು ಮೆಮೊರಂಡಮ್ನ ಕೊಟ್ಟಿದ್ದೀವಿ. ಸೊ ನಾವು ನಂಬ್ತಾ ಇದ್ದೀವಿ ಕೆಲಸ ನಮಗೆ ಮಾಡಿಕೊಡ್ತಾರೆ ಅಂತ.